ಎಲ್ಲರಿಗೂ ನಮಸ್ಕಾರ. ಈಗ ನಾವು ನಲಿಕಲಿ ಕಲಿಕಾ ಚೇತರಿಕೆಯ 1ನೇ ತರಗತಿ ಗಣಿತ ವಿಷಯದ ಮಾದರಿ ಉತ್ತರಗಳನ್ನು ನೋಡೋಣ. ಫಸ್ಟ್ ಟೈಮ್ ನಮ್ಮ ಚಾನೆಲನ್ನು ನೋಡ್ತಾ ಇದ್ರೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಥಾನ ವಿಲಯ ಪರಿಕಲ್ಪನೆ 10 ಬಿಡಿಗಳಾಗಿ ಬರೆಯೋದು 16 18 19 ಸ್ಥಾನ ವಿಲಯ 10 ಗುಂಪುಗಳನ್ನು ಮಾಡಿ 10 ಬಿಡಿಗಳಾಗಿ ಬರೆಯುವಂಥದ್ದು. ಸ್ಥಾನ ಬೆಲೆಯ ಕೋಷ್ಟಕ 12 16 11 17 10 19 18 15 ಸ್ಥಾನ ಬೆಲೆಯ ಕೋಷ್ಟಕ 13 15 11 17 18 16 11 15 18 19 13 ಎಣಿಕೆ ಬರವಣಿಗೆ ಕೆಳಗಿನ ಚಿತ್ರಗಳನ್ನು ಎಣಿಸಿ ಸರಿಯಾದ ಸಂಖ್ಯೆಗೆ ವೃತ್ತ ಹಾಕೋಣ. 10 17 18 16 13 20 14 12 15 ಸಹಾಯ ಮಾಡು. 1ರಿಂದ 20ರವರೆಗಿನ ಸಂಖ್ಯೆಯನ್ನು ಅನುಕ್ರಮವಾಗಿ ಗೆರೆ ಎಳೆದು ಸೇರಿಸುತ್ತಾ ಹಕ್ಕಿಯ ಗೂಡು ಸೇರಲು ಸಹಾಯ ಮಾಡೋಣ. ಫಸ್ಟ್ ಟೈಮ್ ನಮ್ಮ ಚಾನೆಲನ್ನು ವೀಕ್ಷಿಸ್ತಾ ಇದ್ರೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಣಿಕೆ ಬರವಣಿಗೆ ಬಿಟ್ಟು ಹೋಗಿರುವ ಸಂಖ್ಯೆಗಳನ್ನು ಬರೆಯೋಣ. ಲೈಕ್ ಹಾಗೂ ಕಮೆಂಟ್ ಮಾಡಿ. ಮುಮ್ಮುಖ ಮತ್ತು ಹಿಮ್ಮುಖ ಸಂಖ್ಯೆಗಳ ಪರಿಕಲ್ಪನೆ. ಚಿತ್ರದಲ್ಲಿ ತೋರಿಸಿದ ಸಂಖ್ಯೆಗಳ ಮುಮ್ಮುಖ ಮತ್ತು ಹಿಮ್ಮುಖ ಸಂಖ್ಯೆಗಳನ್ನು ಖಾಲಿ ಜಾಗದಲ್ಲಿ ಬರೆಯೋಣ. 6ರ ಹಿಮ್ಮುಖ ಮತ್ತು ಮುಮ್ಮುಖ ಸಂಖ್ಯೆಯನ್ನು ಬರೆಯೋಣ. 9ರ ಮುಮ್ಮುಖ ಸಂಖ್ಯೆಯನ್ನು ಬರೆಯೋಣ. 19ರ ಹಿಮ್ಮುಖ ಸಂಖ್ಯೆಯನ್ನು ಬರೆಯೋಣ. ಗೋಪುರವನ್ನು ಜೋಡಿಸುವುದು. ಚಿಕ್ಕೆಗಳನ್ನು ಎಣಿಸಿ ಸರಿ ಹೊಂದುವ ಅಂಕೆಗಳ ಗೆರೆ ಎಳೆದು ಹೊಂದಿಸೋಣ. ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಮ್ಮುಖ ಮತ್ತು ಹಿಮ್ಮುಖ ಸಂಖ್ಯೆಗಳು. ಮುಮ್ಮುಖ ಸಂಖ್ಯೆಯನ್ನು ಬರೆಯೋಣ. 1ರ ಮುಮ್ಮುಖ ಸಂಖ್ಯೆ, 11ರ ಮುಮ್ಮುಖ ಸಂಖ್ಯೆ, ಹಿಮ್ಮುಖ ಸಂಖ್ಯೆ 11ರ ಹಿಮ್ಮುಖ ಸಂಖ್ಯೆ, 19ರ ಹಿಮ್ಮುಖ ಸಂಖ್ಯೆ, 5 ಮತ್ತು 8ರ ಹಿಮ್ಮುಖ ಮತ್ತು ಮುಮ್ಮುಖ ಸಂಖ್ಯೆಯನ್ನು ಬರೆಯೋಣ. ಹೆಚ್ಚು ಕಡಿಮೆ ಸಮ. ಹೆಚ್ಚು ಸಂಖ್ಯೆಯ ಚಿತ್ರಗಳಿಗೆ ಗುಂಪಿಗೆ ಬಣ್ಣವನ್ನು ಹಚ್ಚೋಣ. ಕಡಿಮೆ ಸಂಖ್ಯೆಯ ಚಿತ್ರಗಳಿಗೆ ಬಣ್ಣವನ್ನು ಹಚ್ಚೋಣ. ಹೆಚ್ಚು ಕಡಿಮೆ ಸಮ 16 12 13 12 ಹೆಚ್ಚು ಕಡಿಮೆ ಸಮ. ಹೆಚ್ಚು ಬೆಲೆಯ ಸಂಖ್ಯೆಗಳಿಗೆ ವೃತ್ತ ಹಾಕೋಣ. 19 12 13 11 ಕಡಿಮೆ ಬೆಲೆಯ ಸಂಖ್ಯೆಗಳಿಗೆ ವೃತ್ತ ಹಾಕೋಣ. ಇಲ್ಲಿ ಸಮ ಸಂಖ್ಯೆಗಳಿಗೆ ವೃತ್ತ ಹಾಕೋಣ. ಸಂಕಲನ ಅಥವಾ ಕೂಡುವ ಲೆಕ್ಕಗಳನ್ನು ಮಾಡೋಣ. 6 15 12 18 18 13 14 ಸಂಕಲನ. ಚಿತ್ರಗಳನ್ನು ಗಮನಿಸಿ ಸಂಕಲನವನ್ನು ಮಾಡೋಣ. 9 8 17 8 7 15 7 6 13 8 6 14 ಲೆಕ್ಕಗಳನ್ನು ಬಿಡಿಸಿ ಬರುವ ಮೊತ್ತಕ್ಕೆ ಕೆಳಗೆ ಸೂಚಿಸಿದಂತೆ ಬಣ್ಣ ತುಂಬೋಣ. ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಲೈಕ್ ಮಾಡಿ. ಸಂಕಲನದ ಸಮಸ್ಯೆಯನ್ನು ಬಿಡಿಸೋಣ. 16 3 19 19 12 5 17 17 ಸಂಕಲನ. ಪ್ರಾಣಿಗಳಿಗೆ ನೀಡಿರುವ ಸಂಖ್ಯೆಯನ್ನು ಗಮನಿಸಿ ಹೇಳಿಕೆಗಳಿಗೆ ಸರಿ ಉತ್ತರವನ್ನು ಖಾಲಿ ಬಾಕ್ಸ್ನಲ್ಲಿ ಬರೆಯೋಣ. 11 11 5 19 15 ವ್ಯವಕಲನ ಲೆಕ್ಕಗಳನ್ನು ಬಿಡಿಸೋಣ. 9 13 11 8 12 3 6 12 5 ವ್ಯವಕಲನ ಮಾಡೋಣ. 13 0 1 0 1 16 13 ವ್ಯವಕಲನ ಸಮಸ್ಯೆಗಳನ್ನು ಬಿಡಿಸೋಣ. 17 5 12 17 ವ್ಯವಕಲನ 3 13 13 ನನ್ನ ಸಂಖ್ಯೆ ಯಾವುದು. ಲೆಕ್ಕಗಳನ್ನು ಬಿಡಿಸಿ ವ್ಯತ್ಯಾಸವನ್ನು ಖಾಲಿ ಜಾಗದಲ್ಲಿ ಬರೆಯೋಣ. ಮಿಶ್ರಕ್ರಿಯೆ. ಮಿಶ್ರಕ್ರಿಯೆ ಲೆಕ್ಕಗಳನ್ನು ಮಾಡೋಣ. 9 2 7 10 10 4 9 10 0 ಮಿಶ್ರಕ್ರಿಯೆ ಸರಿಯಾದ ಉತ್ತರಕ್ಕೆ ಗೆರೆ ಎಳೆದು ಹೊಂದಿಸೋಣ. 10 7 13 9 12 14 8
ಮಿಶ್ರಕ್ರಿಯೆಯ ಸಮಸ್ಯೆಗಳನ್ನು ಪಕ್ಕದ ಬಾಕ್ಸ್ನಲ್ಲಿ ಬರೆಯೋಣ. ಮಿಶ್ರಕ್ರಿಯೆ ಲೆಕ್ಕ ಬಿಡಿಸಿ ಬಿಟ್ಟ ಜಾಗದಲ್ಲಿ ಉತ್ತರವನ್ನು ಬರೆಯೋಣ. 10, 14, 13, 12, 12, 16, 10, 14. ಎಣಿಕೆ ಬರವಣಿಗೆ 1 to 50 ಸಂಖ್ಯೆಯನ್ನು ಹೇಳುತ್ತಾ ಬರೆಯೋಣ. ಇಂಥ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಂಖ್ಯೆಗಳನ್ನು ಬರೆಯೋಣ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಚಿತ್ರ ರಚಿಸು, ಸಂಖ್ಯೆಗಳನ್ನು ಕ್ರಮವಾಗಿ ಎಳೆದು ಬಣ್ಣವನ್ನು ಬರೆಯೋಣ. ಸಂಖ್ಯೆಗಳನ್ನು ಕ್ರಮವಾಗಿ ಗೆರೆ ಎಳೆದು ಬಿಡಿಸಿ ಚಿತ್ರಕ್ಕೆ ಬಣ್ಣವನ್ನು ಹಚ್ಚೋಣ. ಕಪ್ಪೆಯ ಓಟ, ಚಿತ್ರವನ್ನು ನೋಡಿ ಉತ್ತರಿಸೋಣ. 10, 20, 30, 50, 60, 65, 10, 20, 25, 30, 40, 50, 60. ಆಕೃತಿಗಳು, ಆಕೃತಿಗಳಿಗೆ ಬಣ್ಣ ಹಚ್ಚಿ ಹೆಸರಿಸೋಣ. ಚೌಕ, ವೃತ್ತ, ತ್ರಿಭುಜ, ಚೌಕ, ಆಯತ, ವೃತ್ತ. ಆಕೃತಿಗಳು ಇಲ್ಲಿ ಎಷ್ಟು ಆಕೃತಿಗಳಿವೆ? 1, 9, 12, 6. ಚೌಕ 3, ತ್ರಿಭುಜ 1, ಆಯತ 4, ವೃತ್ತ 4. ವಿನ್ಯಾಸಗಳು, ಚಿತ್ರ ವಿನ್ಯಾಸವನ್ನು ಸೂಕ್ತ ಆಯ್ಕೆಗಳೊಂದಿಗೆ ಪೂರ್ಣಗೊಳಿಸಿ ಸರಿ ಉತ್ತರಕ್ಕೆ ಸರಿ ಗುರುತನ್ನು ಹಾಕೋಣ. ಸಂಖ್ಯಾ ವಿನ್ಯಾಸವನ್ನು ಸೂಕ್ತ ಆಯ್ಕೆಗಳಿಂದ ಪೂರ್ಣಗೊಳಿಸಿ ಸರಿ ಸಂಖ್ಯೆಗೆ ಸರಿ ಗುರುತನ್ನು ಹಾಕೋಣ. ಅಪೂರ್ಣ ವಿನ್ಯಾಸವನ್ನು ಪೂರ್ಣಗೊಳಿಸಿ ಉಳಿದ ಖಾಲಿ ಮನೆಗಳಿಗೆ ನಿಮಗೆ ಇಷ್ಟವಾದ ವಿನ್ಯಾಸವನ್ನು ರಚಿಸೋಣ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ವಿನ್ಯಾಸಗಳು, ಚಿತ್ರ ವಿನ್ಯಾಸದಲ್ಲಿ ಬಿಟ್ಟು ಹೋದ ಚಿತ್ರವನ್ನು ಸೂಕ್ತ ಆಯ್ಕೆಗಳಿಂದ ತುಂಬಿ ಸರಣಿಯನ್ನು ಪೂರ್ಣಗೊಳಿಸೋಣ. ABC, BAC, AB, ABCD. ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ ಚಿತ್ರಗಳಿಗೆ ಸರಿ ಹೊಂದುವಂಥದ್ದನ್ನು ಗೆರೆ ಎಳೆದು ಹೊಂದಿಸೋಣ. ಇಂಥ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ, ರಾತ್ರಿ ಚಿತ್ರಕ್ಕೆ ಸರಿ ಹೊಂದುವುದನ್ನು ಗೆರೆ ಎಳೆದು ಹೊಂದಿಸೋಣ. ಚಿತ್ರವನ್ನು ನೋಡಿ ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ, ರಾತ್ರಿ ಎಂದು ಗುರುತಿಸಿ ಕೆಳಗಿನ ಚೌಕದಲ್ಲಿ ಬೆಳಿಗ್ಗೆಗೆ ಬೆ, ಮಧ್ಯಾಹ್ನಕ್ಕೆ ಮ, ಸಂಜೆಗೆ ಸ, ರಾತ್ರಿಗೆ ರ ಅಂತ ಬರೆಯೋಣ. ಬೆ, ಮ, ಬೆ, ರ, ಸ, ಬೆ. ವಾರದ ದಿನಗಳು, ಭಾನುವಾರದಿಂದ ಪ್ರಾರಂಭಿಸಿ ಬಾಣದ ಗುರುತನ್ನು ಅನುಸರಿಸಿ ವಾರದ ದಿನಗಳನ್ನು ಹೇಳೋಣ. ವಾರದ ದಿನಗಳನ್ನು ಮಾದರಿಯಂತೆ ಕ್ರಮವಾಗಿ ಗೆರೆ ಎಳೆದು ಹೊಂದಿಸೋಣ. ತಿಂಗಳುಗಳು, ಕ್ಯಾಲೆಂಡರ್ನ್ನು ಗಮನಿಸುತ್ತಾ ತಿಂಗಳುಗಳನ್ನು ಹೆಸರಿಸೋಣ. ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಒಂದು ಲೈಕ್ ಹಾಗೂ ಕಮೆಂಟ್ ಮಾಡಿ. ತಿಂಗಳು, ತಿಂಗಳುಗಳನ್ನು ಮಾದರಿಯಂತೆ ಕ್ರಮವಾಗಿ ಗೆರೆ ಎಳೆದು ಹೊಂದಿಸೋಣ. ವಾರದ ದಿನಗಳಿಗೆ ಹೊಂದುವಂತೆ ಹಿಂದಿನ ಮತ್ತು ಮುಂದಿನ ದಿನಗಳನ್ನು ಹೆಸರಿಸೋಣ. ಕೊಟ್ಟಿರುವ ತಿಂಗಳುಗಳಿಗೆ ಹೊಂದುವಂತೆ ಹಿಂದಿನ ಮತ್ತು ಮುಂದಿನ ತಿಂಗಳುಗಳನ್ನು ಹೆಸರಿಸೋಣ. ಹಿಂದಿನ ತಿಂಗಳು, ಈಗಿನ ತಿಂಗಳು, ಮುಂದಿನ ತಿಂಗಳು. ಉದ್ದಳತೆ, ಇಲ್ಲಿ ಅನೌಪಚಾರಿಕ ಅಳತೆ ಮಾಪನಗಳನ್ನು ಬಗ್ಗೆ ತಿಳಿದುಕೊಳ್ಳೋಣ. ಮಕ್ಕಳಿಗೆ ಗೇಣು, ಮೊಳ ಪರಿಕಲ್ಪನೆಯನ್ನು ಮಾಡೋಣ. ನಿಮ್ಮ ಮನೆಯ ಕೊಠಡಿಯನ್ನು ಸೂಚನೆಯಂತೆ ಅಳೆಯೋಣ. 25, 20. ತರಗತಿಯಲ್ಲಿರುವ ಮೇಜನ್ನು ಅಳೆಯೋಣ. ತರಗತಿಯ ಕಿಟಕಿಯನ್ನು ಅಳೆಯೋಣ. ಈ ರೀತಿ ಮಕ್ಕಳಿಗೆ ಏನಪ್ಪ ಅಂತಂದರೆ ಅನೌಪಚಾರಿಕ ಅಳತೆ ಮಾನಗಳ ಪರಿಕಲ್ಪನೆಯನ್ನು ಮೂಡಿಸಬಹುದು. ನೀವು ಫಸ್ಟ್ ಟೈಮ್ ನಮ್ಮ ಚಾನೆಲನ್ನು ನೋಡ್ತಾ ಇದ್ದರೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಲ್ಲಿ ಭಾರ ಮತ್ತು ಹಗರದ ಪರಿಕಲ್ಪನೆಯನ್ನು ಮಾಡಿಕೊಳ್ಳೋಣ. ಆಟಿಕೆಯ ತಕ್ಕಡಿಯನ್ನು ತಯಾರಿಸಿದ ತಕ್ಕಡಿ ಚಿತ್ರ ಬರೆದು ಅದಕ್ಕೆ ಬಣ್ಣವನ್ನು ಹಚ್ಚೋಣ. ಇಲ್ಲಿ ಆಟವನ್ನು ಆಡುವುದು, ಭಾರ ಮತ್ತು ಹಗುರವನ್ನು ಮಕ್ಕಳ ಪರಿಕಲ್ಪನೆ ಮೂಡಿಸುವ ಸಲುವಾಗಿ ಎರಡು ಗುಂಪುಗಳನ್ನಾಗಿ ಮಾಡಿ ಆಟವನ್ನು ಆಡಿಸಬಹುದು.
ಚಮಚ ಲೋಟ ಮಗ್ ಬಳಸಿ ಬಕೆಟಿನಲ್ಲಿ ಎಷ್ಟು ನೀರು ಹಿಡಿಯುತ್ತದೆ ಎನ್ನುವುದರ ಬಗ್ಗೆ ತಿಳಿದುಕೊಳ್ಳೋಣ. 75 10 20 18 ನೀರಿನ ಆಟ. ಲೋಟ ಅಥವಾ ಮಗ್ ಬಳಸಿ ನೀಡಲಾದ ಧಾರಕಗಳ ಸಾಮರ್ಥ್ಯ ಅಳೆದು ಚಿತ್ರದ ಕೆಳಗೆ ಬರೆಯೋಣ. 18 20 65 65 15 ಹೆಚ್ಚು ಧಾರಣ ಸಾಮರ್ಥ್ಯಕ್ಕೆ ಸರಿಗುರುತು ಹಾಕೋಣ, ಕಡಿಮೆ ಧಾರಣ ಸಾಮರ್ಥ್ಯಕ್ಕೆ ಸರಿಗುರುತು ಹಾಕೋಣ. ಇಲ್ಲಿ ಹಣದ ಪರಿಕಲ್ಪನೆ, ನಾಣ್ಯಗಳ ಮೌಲ್ಯವನ್ನು ಗುರುತಿಸಿ ಬರೆಯೋಣ. ನೋಟುಗಳ ಮೌಲ್ಯವನ್ನು ಗುರುತಿಸಿ ಬರೆಯೋಣ. ನಾನು ಯಾವ ವಸ್ತುವನ್ನು ಕೊಳ್ಳಬಲ್ಲೆ? ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಣ್ಯ ಮತ್ತು ನೋಟುಗಳು ಬಗ್ಗೆ ಪರಿಕಲ್ಪನೆಯನ್ನು ಮೂಡಿಸುವಂಥದ್ದು. ವಿವಿಧ ನಾಣ್ಯಗಳನ್ನು ಸಂಗ್ರಹಿಸಿ ಪೆನ್ಸಿಲ್ ಅಥವಾ ಕ್ರಿಯಾನ್ಸ್ ಬಳಸಿ ಒತ್ತು ಚಿತ್ರವನ್ನು ರಚಿಸೋಣ. ಯಾವುದಾದರೂ ಒಂದು ಆಟಿಕೆಯ ನೋಟನ್ನು ಸಂಗ್ರಹಿಸಿ ಇಲ್ಲಿ ಅಂಟಿಸೋಣ. ದತ್ತಾಂಶಗಳು, ಚಿತ್ರಗಳನ್ನು ಎಣಿಸಿ ಗೀಟುಗಳನ್ನು ಮತ್ತು ಸಂಖ್ಯೆಯನ್ನು ಬಳಸಿ ಬರೆಯೋಣ. 6 5 4 9 7 3 10 ವಿವಿಧ ರೀತಿಯ ಪ್ರಾಣಿಗಳನ್ನು ಗಮನಿಸಿ ಒಂದೇ ರೀತಿಯ ಪ್ರಾಣಿಗಳನ್ನು ಎಣಿಸಿ ಆಯಾ ಪ್ರಾಣಿಗಳ ಚಿತ್ರಗಳ ಮುಂದೆ ಗೀಟು ಹಾಕಿ ಸಂಖ್ಯೆಗಳನ್ನು ಬರೆಯೋಣ. 7 5 5 6 ದತ್ತಾಂಶಗಳು, ಒಂದೇ ರೀತಿಯ ವಾಹನಗಳ ಚಿತ್ರಗಳನ್ನು ಕತ್ತರಿಸಿ ಸೂಕ್ತ ಸ್ಥಳದಲ್ಲಿ ಅಂಟಿಸೋಣ. ಇದರ ಒಂದು ಜೆರಾಕ್ಸನ್ನು ತೆಗೆದುಕೊಂಡು ಚಿತ್ರಗಳನ್ನು ಕತ್ತರಿಸಿ ಇಲ್ಲಿ ಅಂಟಿಸಬಹುದು. ಪ್ರತಿ ಹೂಗಳ ಸಂಖ್ಯೆಯನ್ನು ಆಯಾ ಹೂವಿನ ಕೆಳಗೆ ಇರುವ ಚೌಕದಲ್ಲಿ ಬರೆಯೋಣ. 6 7 8 7 28 4 8 6 7 6 ಹೊಂದಿಸು. ಬಿಸಿ ಮತ್ತು ತಂಪು ಚಿತ್ರಗಳನ್ನು ಮಾದರಿಯಂತೆ ಗೆರೆ ಎಳೆದು ಹೊಂದಿಸೋಣ. ಬಿಸಿ ಸೂಚಿಸುವ ಚಿತ್ರಕ್ಕೆ ಕೆಂಪು ಬಣ್ಣದಿಂದ, ತಂಪು ಸೂಚಿಸುವ ಚಿತ್ರಕ್ಕೆ ಹಸಿರು ಬಣ್ಣದಿಂದ ಗೆರೆ ಎಳೆದು ಹೊಂದಿಸೋಣ. ಪುನರಾವರ್ತಿತ ಸಂಕಲನ ಅಂದರೆ ಇಲ್ಲಿ ಗುಣಾಕಾರದ ಪರಿಕಲ್ಪನೆಯನ್ನು ಮಕ್ಕಳಿಗೆ ಮೂಡಿಸುವುದು. 1 2 3 4 ಪುನರಾವರ್ತಿತ ಸಂಕಲನ. 3 6 18 2 8 16 ಗುಣಾಕಾರದ ಮಗ್ಗಿಗಳು. 1 ರ ಮಗ್ಗಿ 2 ರ ಮಗ್ಗಿ ಪುನರಾವರ್ತಿತ ಸಂಕಲನ ಮಾದರಿಯಂತೆ ಉತ್ತರಿಸೋಣ. 12 15 24 42 16 ಪೂರ್ಣ ಅರ್ಧ. ಇಲ್ಲಿ ಮತ್ತು ಪೂರ್ಣ ಮತ್ತು ಅರ್ಧದ ಪರಿಕಲ್ಪನೆಯನ್ನು ಮೂಡಿಸಲಿಕ್ಕೆ ಗೆರೆ ಎಳೆದು ಹೊಂದಿಸೋಣ. ಇಂಥ ವಿಡಿಯೋಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪೂರ್ಣ ಮತ್ತು ಅರ್ಧದ ಪರಿಕಲ್ಪನೆಯನ್ನು ಮೂಡಿಸೋಣ. ಮಾದರಿಯಂತೆ ಈ ಚಿತ್ರಗಳನ್ನು ಕೊಟ್ಟಿರುವ ಬಾಕ್ಸ್ನಲ್ಲಿ ಬರೆಯೋಣ. ಅರ್ಧ ಪೂರ್ಣ, ಅರ್ಧ ಚಿತ್ರಗಳನ್ನು ಪೂರ್ಣಗೊಳಿಸಿ ಬಣ್ಣ ಹಚ್ಚೋಣ. ತಂತ್ರಜ್ಞಾನ ಬಳಸೋಣ. ನಿತ್ಯ ಜೀವನದಲ್ಲಿ ನೋಡಿದ ವಸ್ತುಗಳಿಗೆ ಸರಿ ಗುರುತು ಹಾಕೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನೆಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.